ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ಗುಣ, ನೀವು ನೋಡ್ತಾ ಇದ್ದೀರಾ ಟೆಕ್ ವ್ಯೂವರ್ ಗುಣ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬ್ಲಾಗರ್ನ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, ಏನೇನು ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಒಂದು 7 ಸ್ಟೆಪ್ಸಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬ್ಲಾಗ್ ಯಾವ ರೀತಿ ಕ್ರಿಯೇಟ್ ಮಾಡೋದು, ಸೆಟ್ಟಿಂಗ್ಸ್ ಯಾವ ತೀರಿ ಮಾಡ್ಕೊಳ್ಳೋದು, ಸಂಪೂರ್ಣ ಒಂದು ಮಾಹಿತಿನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ SEO ಅಂದರೆ ಏನು, ಯಾವ ರೀತಿ ಆರ್ಟಿಕಲ್ ಬರೀಬೇಕು, A to Z ಇನ್ಫಾರ್ಮೇಷನ್ನ ಮುಂದೆ ವಿಡಿಯೋಗಳಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ನೆಕ್ಸ್ಟ್ ಇದು ಆಗ್ತಿದ್ದಂಗೆ ನಿಮಗೆ WordPress ಟ್ಯುಟೋರಿಯಲ್ಸ್ ಎಲ್ಲ ಸಿಗುತ್ತೆ. ನಿಮಗೆ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ A to Z ಇನ್ಫಾರ್ಮೇಷನ್ ವಿಡಿಯೋಗಳನ್ನು ನೀವು ನಮ್ಮ ಚಾನಲಲ್ಲಿ ಪಡೀಬೋದು. ಅದಕ್ಕಾಗಿ ನೀವೇನು ಮಾಡಬೇಕು, ನೋಡೋ ಪ್ರತಿಯೊಬ್ಬರು ನಮ್ಮ ವಿಡಿಯೋ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನೀವು ನನಗೆ ಮಾಡೋ ಹೆಲ್ಪ್ ಅಂತ ನಾನು ಅನ್ಕೋತೀನಿ. ನಾನು ನಿಮಗೆ ಪಿನ್ ಟು ಪಿನ್ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ 7 ಸ್ಟೆಪ್ಸ್ನಲ್ಲಿ ನೀವು ಬ್ಲಾಗನ್ನು ಈಸಿಯಾಗಿ ಸ್ಟಾರ್ಟ್ ಮಾಡ್ಬೋದು, ಸಕ್ಸಸ್ಫುಲ್ ಬ್ಲಾಗರ್ ಅಂತ ನೀವು ಅನಿಸ್ಕೋಬೋದು, ಒಂದು ಬ್ಲಾಗ್ ವೆಬ್ಸೈಟನ್ನು ಈಸಿಯಾಗಿ ಕ್ರಿಯೇಟ್ ಮಾಡ್ಕೋಬೋದು. ಸೊ ಮೊದಲನೇದಾಗಿ ನಿಮ್ಗೆ ಬೇಕಾಗಿರೋದು ಏನಪ್ಪ ಅಂದರೆ ಅದು ನೀವು ಯಾವ ಟಾಪಿಕಲ್ಲಿ ಮಾಡ್ತಾ ಇದ್ದೀರಾ. ಎಕ್ಸಾಂಪಲ್ ಟೆಕ್ ಅಂದ್ಕೊಂಡ್ರೆ ಟೆಕ್ ರಿಲೇಟೆಡ್ ಒಂದು ಟೈಟಲ್ನ ಇಡಬೇಕಾಗುತ್ತೆ. ಸೊ ನಿಮಗೆ ಗೊತ್ತಿರೋವಂಥ ಒಂದು ಬೆಸ್ಟ್ ನೆಶ್ ಅಂದರೆ ನಿಮಗೆ ಒಂದು ನೀವು ಅಡುಗೆ ಚಾನಲ್ ಮಾಡ್ತಾ ಇದ್ದೀರಾ. ಸೊ ಅಡುಗೆ ನಿಮಗೆ ಯಾವುದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ, ಯಾವುದ್ರ ಟಾಪಿಕ್ ಮೇಲೆ ನೀವು ವೆಬ್ಸೈಟ್ ಮಾಡ್ತಾ ಇದ್ದೀರಾ ಅಂದ್ಕೊಂಡು ಒಂದು ಚೂಸ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಒಂದು ವ್ಯಾಲಿಡ್ ಇಮೇಲ್ ID ತೊಗೊಳ್ಬೇಕಾಗುತ್ತೆ. ನೀವೇನಾದ್ರು ಯೂಟ್ಯೂಬರ್ ಆಗಿದ್ದರೆ ಸೊ ಯೂಟ್ಯೂಬ್ ಬಿಟ್ಟಿರೋವಂಥ ಇಮೇಲ್ ID ಬಿಟ್ಟು ಹೊಸ ಇಮೇಲ್ ಸ್ಟಾರ್ಟ್ ಮಾಡಿ, ಎರಡಕ್ಕೂ ಲಿಂಕ್ ಮಾಡೋಕೆ ಹೋಗಬೇಡಿ. ಸೊ ಫಸ್ಟು ನಿಮ್ಗೆ ಬೇಕಾಗಿರೋದು ಒಂದು ವ್ಯಾಲಿಡ್ ಇಮೇಲ್ ID, ಆಮೇಲೆ ಬೆಸ್ಟ್ ನೆಶ್ ಅಂದರೆ ನಿಮಗೆ ಟೆಕ್ ಅಂದರೆ ಟೆಕ್ ರಿಲೇಟೆಡಾ ಇಲ್ಲ ಕ್ರಾಫ್ಟ್ ಏನಾದ್ರು ಮಾಡ್ತೀರಾ ಅದ್ರ ಬಗ್ಗೆ ಮಾಡ್ತಾ ಇದ್ದೀರಾ ವೆಬ್ಸೈಟು ಏನೋದನ್ನ ಡಿಸೈಡ್ ಮಾಡ್ಕೊಳ್ಳಿ ಫಸ್ಟು. ಸೊ ಡಿಸೈಡ್ ಆದಮೇಲೆ ವ್ಯಾಲಿಡ್ ಇಮೇಲ್ ID ಇಟ್ಕೊಳ್ಳಿ. ಆಮೇಲೆ ಬೆಸ್ಟ್ ಡೊಮೈನ್, ಸೊ ನೀವು ಮಾಡ್ತಿರೋವಂಥ ಹೆಸರಿಗೆ ಕಂಪಲ್ಸರಿ ಒಂದು .com .in ಡೊಮೈನು ಯಾವುದಾದ್ರು ಒಂದಿದ್ದರೆ ಬೆಸ್ಟ್ ಆಗುತ್ತೆ. ಅದರಿಂದ ಒಂದು ಡೊಮೈನ್ ಚೂಸ್ ಮಾಡ್ಕೋಬೇಕು, ಒಂದು ಬೆಸ್ಟ್ ನೆಶ್ ಚೂಸ್ ಮಾಡ್ಕೊಳ್ಳಿ, ಆಮೇಲೆ ಒಂದು ವ್ಯಾಲಿಡ್ ಆಗಿರೋವಂಥ ಒಂದು ಇಮೇಲ್ ID. ಸೊ ಇದಾಗ್ತಿದ್ದೇನೆ. ಆಮೇಲೆ ನೀವು ಬ್ಲಾಗ್ನ ಒಂದು ಕಸ್ಟಮೈಸೇಷನ್ನ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವ ರೀತಿ ಕೆಲವೊಂದು ಸ್ಪೀಡ್ ಇರಬೇಕು ಬ್ಲಾಗ್ ಅನ್ನೋದು, ಕಸ್ಟಮೈಸೇಷನ್ ಈಸಿಯಾಗಿರಬೇಕು, ಜನಗಳು ರೀಚ್ ಆಗೋ ಥರ ಇರಬೇಕು, ಟೋಟಲಿ ಸೆಟ್ಟಿಂಗ್ಸನ್ನು ಪರ್ಫೆಕ್ಟಾಗಿ ಮಾಡಿಕೊಂಡು SEO ಟೈಪಲ್ಲಿ ಪರ್ಫೆಕ್ಟಾಗಿ ಮಾಡಿದ್ರೆ ಈಸಿಯಾಗಿ ನಿಮಗೆ ಆಡ್ಸೆನ್ಸ್ ಅಪ್ರೂವಲ್ನು ಸಿಕ್ಕೇ ಸಿಗುತ್ತೆ. ಕೆಲವೊಂದು ಪೇಜ್ಗಳನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ, ಆರ್ಟಿಕಲ್ಸ್ ಬರೀಬೇಕಾಗುತ್ತೆ. ಸೊ ಅದಕ್ಕೆ ಒಂದು ಚಿಕ್ಕ ಇನ್ಫಾರ್ಮೇಷನ್ನ ಕೊಡ್ತೀನಿ. ಪೇಜಸ್ ಅಂದರೆ ಏನೇನು ಇರಬೇಕು, ಅಬೌಟಸ್ಸು, ಕಾಂಟ್ಯಾಕ್ಟಸ್, ಡಿಸ್ಕ್ಲೈಮರ್, ಪ್ರೈವಸಿ ಪಾಲಿಸಿ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಸೊ ಇಷ್ಟು ಪೇಜ್ಗಳನ್ನು ನೀವು ಪರ್ಫೆಕ್ಟಾಗಿ ಬರೀಬೇಕಾಗುತ್ತೆ. ಅದು ಈಗಿನ ಗೂಗಲ್ ಆಡ್ಸೆನ್ಸ್ ರೂಲ್ಸ್ ಪ್ರಕಾರ 2020 ಅಪ್ಡೇಟ್ ಪ್ರಕಾರ ನೀವು ಬರೆದ್ರೆ 100% ನಿಮಗೆ ಅಪ್ರೂವಲ್ ಸಿಕ್ಕೇ ಸಿಗುತ್ತೆ. ಸೊ ಅದನ್ನು ಯಾವ ರೀತಿ ಬರೀಬೇಕು ಏನನ್ನು ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ನೀವೊಂದು ಇಷ್ಟು ಪಾಯಿಂಟ್ಸ್ನ ನೋಟ್ ಮಾಡಿ ಇಟ್ಕೊಂಡ್ರೆ ಸಾಕು, ಈ 7 ಸ್ಟೆಪ್ಸ್ನ ನೋಟ್ ಮಾಡಿ ಇಟ್ಕೊಂಡ್ರೆ ಸಾಕು, 100% ನೀವು ಸಕ್ಸಸ್ಸನ್ನು ಪಡೀಬೋದು. ಆಮೇಲೆ ಆ ಆರ್ಟಿಕಲ್ಸನ್ನು ಬರೀಬೇಕಾಗುತ್ತೆ. ಆರ್ಟಿಕಲ್ಸ್ ಯಾವ ಥರ ಇರಬೇಕು, ನಿಮ್ಮದೇ ಓನ್ ಕಂಟೆಂಟ್ ಆಗಿರಬೇಕು, ಆಮೇಲೆ ಯಾವುದೇ ಕಾಪಿಡ್ ಆಗಿರಬಾರ್ದು. ಸೊ ಆಮೇಲೆ ಒಂದೊಂದು ಆರ್ಟಿಕಲನ್ನು ನೀವು ಮಿನಿಮಮ್ಮು ಒಂದು 400 ವರ್ಡ್ಸ್ವರೆಗೂ ಬರೀಬೇಕಾಗುತ್ತೆ. 350 ಅಬೌವ್ 400 ವರ್ಡ್ಸ್ವರೆಗೂ ಕಂಪಲ್ಸರಿ ಇದ್ದರೆ ನಿಮಗೆ ಬೇಗ ಆಡ್ಸೆನ್ಸ್ ಅಪ್ರೂವಲ್ ಅನ್ನೋದು ಸಿಕ್ಕೇ ಸಿಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವು ನಿಮ್ಮ ಬ್ಲಾಗ್ನ ಒಂದು ಪ್ರಮೋಟ್ ಮಾಡಬೇಕಾಗುತ್ತೆ. ಸೊ ಬ್ಲಾಗ್ನ ಯಾವ ರೀತಿ ಪ್ರಮೋಟ್ ಮಾಡೋದು, ನೀವು ಸಪೋಸ್ ನೀವು ಯೂಟ್ಯೂಬರ್ ಅಂದರೆ ಯೂಟ್ಯೂಬ್ ಮುಖಾಂತರ ನಿಮ್ಮ ಬ್ಲಾಗ್ನ ಪ್ರಮೋಟ್ ಮಾಡ್ಬೋದು. ಸೊ ಬೇರೆ ನೀವು ಸೋಷಿಯಲ್ ಮೀಡಿಯಾಗಳು, ನೀವು ಟಿಕ್ಟಾಕರು, ನೀವು ಒಂದು ಇನ್ಸ್ಟಾಗ್ರಾಮು ಒಂದು ಬಿಗ್ ಫಾಲೋಯರು ಒಂದು ರೇಂಜ್ ಇರೋವಂಥವ್ರು ಆಗಿದ್ದರೆ ನೀವು ಅದ್ರ ಮುಖಾಂತರ ನೀವು ಯಾವುದು ನಿಮಗೆ ಪ್ಲಾಟ್ಫಾರ್ಮ್ ಚೆನ್ನಾಗಿದೆ ಅಂಥ ಪ್ಲಾಟ್ಫಾರ್ಮ್ಗಳಲ್ಲಿ ನಿಮ್ಮ ಒಂದು ಬ್ಲಾಗ್ನ ಪ್ರಮೋಟ್ ಮಾಡಬೇಕಾಗುತ್ತೆ. ಸೊ ರೀಚ್ ಮಾಡಿಸ್ಬೇಕು. ಸೊ ಫೇಸ್ಬುಕ್ಕು, ಟ್ವಿಟರು, ಇನ್ಸ್ಟಾಗ್ರಾಮ್ ಸಮಥಿಂಗ್ ಎಲ್ಲ ಇದೆಯಲ್ಲ, ಇದ್ರ ಮುಖಾಂತರ ನಿಮ್ಮ ಬ್ಲಾಗ್ನ ಏನು ಮಾಡಬೇಕು, ನಿಮ್ಮ ಪೋಸ್ಟ್ಗಳನ್ನ ಎಲ್ಲನೂ ಜನಗಳು ರೀಚ್ ಮಾಡಿ ವ್ಯೂಸ್ ಬರಂಗೆ ಮಾಡಬೇಕು. ಸೊ ಟೋಟಲ್ ನಿಮ್ಮ ಬ್ಲಾಗ್ ಅನ್ನೋದು ಪರ್ಫೆಕ್ಟಾಗಿ ಗೂಗಲ್ ಸರ್ಚ್ಗೆ ಸ್ಟಾರ್ಟಿಂಗಲ್ಲಿ ಬರ್ತಾ ಇದೆ, ಎಲ್ಲ ಚೆನ್ನಾಗಿ ರೀಚ್ ಆಯಿತು ಅಂದಾಗ ನಿಮ್ಮೊಂದು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಮಾಡಿರೋಂಥ ರೀಚ್ ಚೆನ್ನಾಗಿದೆ ಅಂತ ಅರ್ಥ. ಸೊ ಇಷ್ಟು ಕ್ರಿಯೇಟ್ ಆಗ್ತಿದ್ದಂಗೆ ನಿಮ್ಮ ಬ್ಲಾಗ್ನ ನೀವು ಮೋನಿಟೈಸೇಷನ್, ಗೂಗಲ್ ಆಡ್ಸೆನ್ಸ್ ಮೋನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಾದ್ಮೇಲೆ ಅವ್ರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಪ್ರಕಾರ ನಿಮ್ಮ ಆರ್ಟಿಕಲ್ಗೆ ಏನಾದ್ರು ಇತ್ತು ಅಂದರೆ ನಿಮಗೆ ಆಡ್ಸೆನ್ಸನ್ನು ಅಪ್ರೂವಲ್ ಆಗುತ್ತೆ, ಇಮಿಡಿಯೇಟ್ಲಿ ನಿಮಗೆ ಅರ್ನಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ನಾನು ಕೊಟ್ಟಂಥ ಈ 7 ಸ್ಟೆಪ್ ನೀವು ಮೈಂಡಲ್ಲಿ ಇಟ್ಕೊಂಡ್ರೆ 100% ನೀವು ಒಂದು ಸಕ್ಸಸ್ಫುಲ್ ಬ್ಲಾಗರ್ ಆಗಿ ಮುಂದುವರಿಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಬ್ಲಾಗ್ ಕ್ರಿಯೇಟ್ ಮಾಡೋದು, ಯಾವ ರೀತಿ ಪೋಸ್ಟ್ಗಳು ಹಾಕೋದು, A to Z ಇನ್ಫಾರ್ಮೇಷನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.